ಸ್ವಚ್ಛತೆ ಮಾಡಬೇಕು ಅನ್ನೋದು ಈ ತೀರ್ಮಾನ ಮಾಡಿದ್ವಿ. ಇಲ್ಲಿ ಮುಖ್ಯವಾಗಿ ಏನು ಗೊತ್ತೆ ಸರ್, ಪೌರ ಈ ಕಾರ್ಮಿಕರ ಸಂಘ ಅವರು ಅಧ್ಯಕ್ಷ ಏನಂದ್ರೆ ಸುಪ್ರೀಂ ಮಾಡ್ತಿದ್ದಾರೆ ಇಲ್ಲಿ. ಅವರು ಈ ವಾರ್ಡಿಗೆ ಹೋಗು ಅಂತಾನೆ ಅವ್ರು ಹೇಳ್ದಂಗೆ. ಈಗ ಅದಕ್ಕೆ ಅವ್ರನ್ನೆಲ್ಲ ಚೇಂಜ್ ಮಾಡ್ತೀನಿ, ಎಲ್ಲರನ್ನ ಚೇಂಜ್ ಮಾಡಿ ಹೊಸ ಒಬ್ಬನ ಇದು ಮಾಡಿಬಿಟ್ಟು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅವರೆಲ್ಲ ಯಾವುದೇ ಇಲ್ಲ. ಈಗ ಯಾರ್ದೋ ಮಾತು ಕೇಳ್ಕೊಳ್ಳೋ ಅಂತ ಪೌರ ಕಾರ್ಮಿಕರಿಗೆ ಸಂಬಳ ಕೊಡೋ ಸರ್ಕಾರ ತರ ಮಾಡ್ಬೇಕು. ಯಾರ್ದೋ ಒಬ್ಬನ ಆಸ್ತಿ ಎಲ್ಲ ಅದೆಲ್ಲ ಕೊಡೋದಿಲ್ಲ. ಈಗೆಲ್ಲ ಕಮಿಷನರಿಗೆ ಹೇಳ್ಬಿಡ್ತೀನಿ, ಅಂಥದ್ದೇನಾದ್ರು ನಾಗಪ್ಪ ಅವ್ರು ತೆಗ್ದಾಕ್ಬಿಡಪ್ಪ, ಮುಲಾಜ್ ನೋಡ್ಬೇಡ, ಆ ಥರ ಯಾವುದೇ ಮಾಡೋಂಗಿಲ್ಲ. ಆಮೇಲೆ ಯಾರೂ ಸಹ ನೌಕರಾದವರು ರಾಜಕೀಯ ಮಾಡಬಾರ್ದು, ನೆನ್ಪಿಡ್ಕೊಳ್ಳಿ. ಅವ್ರಿಗೆ ಹೇಳ್ಬಿಡಿ ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡೋಂಥದ್ದು ಇಲ್ಲ. ಅವ್ರು ಏನಿದ್ರು ತನ್ನ ಕರ್ತವ್ಯ ನಿರ್ವಹಿಸ್ಬೇಕು. ಅಂಥದ್ದೇನು ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಇಟ್ಕೊಳ್ಳೋಂಗಿಲ್ಲ ನಾಗಪ್ಪ. ಅವ್ರು ಬೇರೆ ತಾಲೂಕಿಗೆ ಅವ್ರು ಅಲ್ಲಿ ರಾಜಕೀಯ ಮಾಡೋಕ್ಕೆ ಹೇಳಿ ಕಳಿಸ್ಬಿಟ್ರು. ಇಲ್ಲಿ ಯಾರು ಬೇಡ, ಯಾವ ಪಕ್ಷಕ್ಕೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಕರ್ತವ್ಯ ಏನ್ರಿ ಡ್ಯೂಟಿ, ನಿಮ್ ಕರ್ತವ್ಯ ಏನು ಡ್ಯೂಟಿ ಮಾಡಿ. ಇಲ್ಲಿ BJP ಕಾಂಗ್ರೆಸ್ JDS ಅಂತ ಯಾರು ಹೋಗಕ್ ಹೋಗ್ಬೇಡಿ. ಅದೆಲ್ಲ ಏನಿಲ್ಲ. ನಾನು ಅಷ್ಟೇ, ಯಾರಿಗಾರು ನಿಮ್ ಮಾಡಿ ಅಂತ ಯಾವತ್ತಾರು ಹೇಳಿದಿನ? ಯಾವತ್ತಾರು ಹೇಳ್ತೀವ? ಯಾವತ್ತೂ ಹೇಳಲ್ಲ ನಾವು. ನೆನ್ಪಿಡ್ಕೊಳ್ರಿ, ಇವೆಲ್ಲ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಏನಿದೆ ಅಷ್ಟೇ ಮಾಡಿ. ಹೌದು ಮಾಡಿ ಸರ್. ಏನು ನಮ್ಮ ಡಿಸೆಂಬರ್ ನಂತರ ಏನಾಗುತ್ತೆ, ನಾವು ಶರಾವತಿಯಿಂದ ನೀರು ತರ್ತಾ ಇರ್ತೀವಿ. ನಮ್ಮ ಈ ಬಸವನಹೊಳೆ ಡ್ಯಾಮಲ್ಲಿ ನೀರು ಡೌನ್ ಆಗ್ತಾ ಇರುತ್ತೆ ಡಿಸೆಂಬರ್ ಫುಲ್ ಮಾಡಿ. ಅದಕ್ಕೆ ಸಾಹೇಬರು ಏನು ಹೇಳ್ತಾ ಇದಾರೆ, ಸಾಹೇಬರು ಹೇಳಿದ್ರು, ಸಾಹೇಬರು ಮೊನ್ನೆ ಫಸ್ಟ್ ಹೇಳಿದ್ದೆ ಅದು, ಡಿಸೆಂಬರ್ ನಂತರ ಗೇಟಿಂದ ನೀರು ಇಳಿಯಕ್ಕೆ ಬಿಡ್ಬೇಡಿ. ಎಷ್ಟು ನೀರು ಡೌನ್ ಆಗುತ್ತೋ ಅಷ್ಟು ನೀರನ್ನು ತುಂಬಾನೇ ಇರಿದಕ್ಕೆ ಬಸವನಹೊಳೆಗೆ. ಮುಂದೆ ನಮ್ಗೆ ಅದು ಪ್ರಾಬ್ಲಮ್ ಆದ್ರೆ ಇದನ್ನು ಮಾಡೋ ಬದಲಿ ಮಾಡ್ಕೊಡಿ ಅಂತ ಮೊನ್ನೆ ಸಾಹೇಬರು ಸಲಹೆ ಕೊಟ್ಟಿದ್ದಾರೆ. ನಾವು KWS ಎಕ್ಸಿಕ್ಯೂಟಿವ್ ಲೆಟರ್ನು ಬರೆದಿದ್ದೀವಿ ಸರ್, ಎಸ್ಟಿಮೇಟ್ ತಗೊಂಡು ಈ ಸೀಸನ್ ಅಲ್ಲಿ. ಈಗ ಅಲ್ಲಿ ಬಿಟ್ಬಿಟ್ರೆ ಇಲ್ಲಿಂದ ಮೋಟರ್ ಹಾಕಿ ಎತ್ತು ಬರ್ತಾನೆ ಅದು ಕೊಡಿ. ಯಾಕೆ ಅಷ್ಟು ತಲೆಗೆ ಸಿಗುತ್ತೀರಿ ನೀವು? ಈ ಇಷ್ಟೊಂದು ಯೋಚನೆ ಮಾಡೋಕ್ಕಾಗಲ್ವ ನಿಮಗೆ? ಅರೆ ಈ ವರ್ಷ ತುಂಬಿಸಿಟ್ಟಿದ್ರೆ ಕೆರೆನ ಈ ಬೇಸಿಗೆಯಲ್ಲಿ ಎಲ್ರಿಗೂ ಕೊಡ್ಬೋದು ನೀರು. ಬೇಕಾದಷ್ಟು ಬರ್ತಲ್ಲ ನೀರು, ಬರ್ತಾ ಇರಲಿ ಬಿಡಿ. ನೀವು ಬೇಸಿಗೆ ಶುರು ಆದ್ರೆ ಸ್ಟಾರ್ಟ್ ಮಾಡ್ಬಿಡಿ, ಅದು ಫುಲ್ ಆಗ್ತಾನೆ ಇಲ್ಲ, ಕಮ್ಮಿ ಮಾಡಕ್ ಹೋಗ್ಬೇಡಿ. ಈ ಸರಿ ಆಯ್ತು.